हेलो स्नेहितरे, कन्नड मिस्टर इन्फो चैनल गे निमगेल्लरिगू स्वागत। इवत्तु नानु एक्सप्लेन माडो मूवी हेसरु द पल्स अंत। इदु रिलीज आगिद्दु 2006 रल्ली। IMDb ई मूवी गे 4 रेटिंग इदे, बट गोत्तिल्ल याकिष्टु कडिमे इदे अंत। एनीवे, इदोंदु रीमेक मूवी। 2001 रल्ली बंदंत जपानी मूवी आद कैरोन रीमेक इदु। मूवी कथे नंगे तुम्बा इष्ट आयतु। यावदे कारणक्कू इदन्न मिस माड्कोबेडि, हागे ई कथेन एंड वरेगे नोड्ता होगि। सो हागाद्रे हेच्चिन टाइम वेस्ट माडदे सीधा ई मूविय कथेगडे होगोण। सो मूवी स्टार्टिंग अल्ली नमगे जोस हेसरिन ओब्ब कॉलेजु विद्यार्थिन तोरिस्तारे। एंड प्रेसेंट अल्ली अवनु हेदरिकेयल्ली गाबरिगोंड रीतियल्ली कॉलेज गे होग्तिर्ताने। ಇಲ್ಲಿ ಅಚ್ಚರಿಯ ಸಂಗತಿ ಅಂದ್ರೆ ಅವನಿಗೆ ಕಾಲೇಜ್ನ ಅಕ್ಕಪಕ್ಕದಲ್ಲಿ ಹಾಗೆ ಅವನ ಸುತ್ತಮುತ್ತ ಯಾವುದೋ ಒಂದು ಆಕೃತಿ ರೀತಿ ತೋರಿ ಬರ್ತಿತ್ತು। ಆದರೆ ಆಕೃತಿ ಯಾವುದು ಅದು ನಮಗೆ ಗೊತ್ತಿಲ್ಲ, ಅದು ಎಂಡಲ್ಲಿ ಗೊತ್ತಾಗ್ತದೆ। ಸೋ ಅದನ್ನೆಲ್ಲ ಕಡೆಗಣಿಸಿ ಅವನು ಕಾಲೇಜ್ನ ಲೈಬ್ರರಿಗೆ ಹೋಗ್ತಾನೆ। ಅದು ಕೂಡ ಅವನ ಗೆಳೆಯನಾದ ಜಿಗ್ಲರ್ನ ಹುಡುಕುತ್ತಾ। ಆದರೆ ಆಶ್ಚರ್ಯ ಅಂದ್ರೆ ಇಡೀ ಲೈಬ್ರರಿಗೆ ಲೈಬ್ರರಿ ಖಾಲಿ ಬಿದ್ದಿತ್ತು। ಅಂತ ಒಂದು ಡಾರ್ಕ್ ಪ್ಲೇಸ್ ಅಲ್ಲಿ ಅವನ ಫ್ರೆಂಡ್ನ ಹುಡುಕ್ತಿರುವಾಗ ಇದ್ದಕ್ಕಿದ್ದಾಗೆ ಒಂದು ರ್ಯಾಕ್ ಇಂದ ಪುಸ್ತಕಗಳು ಬೀಳೋಕೆ ಶುರುವಾಗ್ತದೆ। ಏನಿರಬಹುದು ಅಂತ ಚೆಕ್ ಮಾಡಲು ಹೋದ ಅವನ್ನ ಅಲ್ಲಿ ಮರೆಯಾಗಿ ಕೂತಿದ್ದ ಒಂದು ಆಕೃತಿ ಒಮ್ಮೆಲೆ ಅವನ ಮೇಲೆ ಎರಗಿ ಅವನಲ್ಲಿದ್ದ ಎಲ್ಲಾ ಫೋರ್ಸ್ನ ಅಬ್ಸರ್ವ್ ಮಾಡ್ತದೆ, ಆದರೆ ಸಾಯಿಸುವುದಿಲ್ಲ। ಆದರೆ ಆ ವ್ಯಕ್ತಿ ಯಾರು, ಅವನ್ಯಾಕೆ ಅಲ್ಲಿ ಹೋದ, ಆಕೃತಿ ಯಾವುದು, ಅದೆಲ್ಲ ಗೊತ್ತಾಗಬೇಕಾದ್ರೆ ನೀವು ಈ ಮೂವಿನ ಎಂಡ್ವರೆಗೆ ನೋಡ್ತಾ ಹೋಗಿ। ಆ್ಯಂಡ್ ಆ ಸೀನಲ್ಲಿಗೆ ಎಂಡಾಗಿ ನೆಕ್ಸ್ಟ್ನಲ್ಲಿ ನಮಗೆ ಸ್ನೇಹಿತರ ಗುಂಪನ್ನ ತೋರಿಸ್ತಾರೆ। ಅವರ ಪರಿಚಯ ನಿಮಗಾಗಿ ಕೇಳಿ। ಇವಳ ಹೆಸರು ಮ್ಯಾಟಿ ಅಂತ, ಹಾಗೆ ಅವಳ ರೂಮ್ಮೇಟ್ ಆದ ಏಜಿ ಅಂತ। ಇನ್ನು ಇವ್ರ ಕಡೆ ಬಂದರೆ ಇವನ ಹೆಸರು ಸ್ಟೋನ್, ಹಾಗೆ ಇವನು ಟಿಮ್ ಅಂತ। ಇನ್ನು ಈ ಮ್ಯಾಟಿ ಬೇರೆ ಯಾರೂ ಅಲ್ಲ, ಸ್ಟಾರ್ಟಿಂಗ್ ಅಲ್ಲಿ ತೋರಿಸಿದ ಜೋಶ್ನ ಗರ್ಲ್ಫ್ರೆಂಡ್। ಅವರ ಮಾತುಕತೆಯಿಂದ ನಮಗೆ ಗೊತ್ತಾಗುತ್ತೆ ಸದ್ಯಕ್ಕೆ ಮ್ಯಾಟಿ ಹಾಗೆ ಜೋಶ್ ಮಧ್ಯೆ ಸಂಬಂಧ ಸರಿಯಿಲ್ಲ, ಅವರಿಬ್ಬರ ಮಧ್ಯೆ ಬ್ರೇಕಪ್ ಆಗಿದೆ ಅಂತ. ಅಲ್ಲಿಂದ ಮನೆಗೆ ಬಂದ ಮ್ಯಾಟಿಗೆ ಎರಡು ವಾಯ್ಸ್ ಮೇಲ್ ಬಂದಿರುತ್ತೆ, ಒಂದು ಅವಳ ಅಮ್ಮನ ಕಡೆಯಿಂದ, ಇನ್ನೊಂದು ಜೋಶ್ನ ಕಡೆಯಿಂದ. ಚೆಕ್ ಮಾಡಬೇಕಂತ ಅವಳು ಫಸ್ಟ್ ಜೋಶ್ಗೆ ಕಾಲ್ ಮಾಡ್ತಾಳೆ। ಈ ಕಡೆ ನಮಗೆ ಜೋಶ್ನ ರೂಮಲ್ಲಿರೋ ಅವನ ಸಿಸ್ಟಮ್ನ ತೋರಿಸ್ತಾರೆ, ಆದರೆ ಅವನಿಂದ ಯಾವುದೇ ರೀತಿಯ ರೆಸ್ಪಾನ್ಸ್ ಅವಳಿಗೆ ಸಿಗುವುದಿಲ್ಲ। ಸೀರಿಯಸ್ಲಿ ಅವಳಿಗೆ ಏನಂತಾನೆ ಅರ್ಥ ಆಗುವುದಿಲ್ಲ. ನಾಳೆ ಹೋಗಿ ಚೆಕ್ ಮಾಡುವಂತ ಅವಳಲ್ಲೇ ಮಲಗಿ ಬಿಡ್ತಾಳೆ. ಅದರ ನೆಕ್ಸ್ಟ್ ಡೇ ತನ್ನ ಕೆಲಸ ಎಲ್ಲ ಆದ ನಂತರ ಮ್ಯಾಟಿ ಜೋಶ್ನ ರೂಮ್ಗೆ ಹೋಗ್ತಾಳೆ. ಅಲ್ಲಿದ್ದ ಕಂಪ್ಯೂಟರ್ ಬಿಟ್ಟು ಮತ್ತೆಲ್ಲ ಥಿಂಗ್ಸ್ಗಳು ಕೂಡ ನಿಶಬ್ದವಾಗಿತ್ತು, ಅಂದರೆ ಕಂಪ್ಯೂಟರ್ ಆನ್ ಆಗಿತ್ತು. ಹಾಗೆ ಆ ಕಡೆ ಈ ಕಡೆ ನೋಡ್ತಿದ್ದಾಗ ಅಲ್ಲಿದ್ದ ಕರ್ಟನ್ ಹಿಂದೆ ಯಾರೋ ನಿಂತಿರೋ ಹಾಗೆ ನಮಗೆ ಭಾಸವಾಗ್ತದೆ. ಆ್ಯಂಡ್ ಶಾಕಿಂಗ್ಲಿ ಅದು ಬೇರೆ ಯಾರೂ ಅಲ್ಲ, ಜೋಶ್. ಜೋಶ್ ಮ್ಯಾಟಿಗೆ ಅಲ್ಲಿರಲಿ ಕೇಳಿ ಸೀದಾ ಕೇಬಲ್ ತಗೊಂಡು ಅವನ ರೂಮ್ಗೆ ಹೋಗ್ತಾನೆ. ಈ ಕಡೆ ಮ್ಯಾಟಿಗೆ ಅಲ್ಲಿದ್ದ ಬಾಕ್ಸ್ ಒಂದರಲ್ಲಿ ಸತ್ತೋದ ಬೆಕ್ಕೊಂದು ತೋರಿ ಬರ್ತದೆ. ಅದೇ ಕೂಡಲೇ ಆ ವಿಷಯನ ಅವನಿಗೆ ಹೇಳಬೇಕಂತ ಅವನ ರೂಮ್ಗೆ ಹೋಗ್ತಾಳೆ. ಆದರೆ ಅಲ್ಲಿ ಶಾಕಿಂಗ್ಲಿ ಕೇಬಲ್ನ ಯೂಸ್ ಮಾಡಿಕೊಂಡು ಅವನು ಹ್ಯಾಂಗ್ ಮಾಡಿಕೊಂಡು ಸತ್ತೋಗಿದ್ದ. ಇವಳಿಗೆ ಏನು ಕತೆ, ಅವನು ಯಾಕಾಗಿ ಮಾಡ್ದಂತ ಅರ್ಥ ಆಗುವುದಿಲ್ಲ. ಆಮೇಲೆ ಪೊಲೀಸ್ ಕೇಸ್ ಆಗಿ ಮೂವಿ ಒಂದೆರಡು ದಿನ ಮುಂದೆ ಹೋಗ್ತದೆ. ಅಷ್ಟಿನ ಆದರೂ ಮ್ಯಾಟಿ ಮಾತ್ರ ಅದೇ ಒಂದು ಬೇಜಾರಲ್ಲಿ ಮುಳುಗಿರ್ತಾಳೆ. ಲೈಕ್ ಅವಳಿಗೆ ಅವನು ಯಾಕೆ ಸತ್ತಂತ ಗೊತ್ತಾಗುವುದಿಲ್ಲ, ಅದೇ ಒಂದು ದೊಡ್ಡ ಪ್ರಶ್ನೆ ಆಗಿರುತ್ತೆ. ಆ ರಾತ್ರಿ ಮ್ಯಾಟಿ ಆಗಿ ಅವನ ಗೆಳೆಯರು ಚಾಟ್ ಮಾಡ್ತಿರುವಾಗ ಅಲ್ಲಿ ಸಡನ್ ಆಗಿ ಜೋಶಿಂದ ಒಂದು ಮೆಸೇಜ್ ಬರ್ತದೆ. ಅದು ಹೆಲ್ಪ್ ಮೀ ಹೆಲ್ಪ್ ಮೀ ಅಂತ ಒಂದು 100 ಸಾರಿ ಬರ್ತದೆ. ಸೀರಿಯಸ್ಲಿ ಅವರಿಗೆ ಅರ್ಥ ಆಗುವುದಿಲ್ಲ, ಯಾಕಂದ್ರೆ ಅವನು ಸತ್ತೋಗಿದ್ದಾನೆ, ಅವನಿಂದ ಬರಲಿಕ್ಕೆ ಹೇಗೆ ಸಾಧ್ಯ ಅಂತ. ಅದರ ನೆಕ್ಸ್ಟ್ ಡೇ ಅವರೆಲ್ಲರೂ ಡಿಸ್ಕಸ್ ಮಾಡ್ತಾರೆ, ಮೋಸ್ಟ್ಲಿ ವೈರಸ್ ಇಂದ ಹಾಗಾಗಿರ್ಬೋದು, ಮೊದಲು ಅವನ ಪಿಸಿನ ಶಟ್ ಡೌನ್ ಮಾಡ್ಬೇಕಂತ. ಬಟ್ ನಾ ಹೋಗುವುದಿಲ್ಲ ಅಂತ ಮ್ಯಾಟಿ ಮೊದಲೇ ಹೇಳಿಬಿಡ್ತಾಳೆ. ಆವಾಗ ಸ್ವತಃ ಸ್ಟೋನ್ ಮುಂದೆ ಬಂದು ಬಹಳ ಧೈರ್ಯ ಮಾಡಿ ನಾನೇ ಅಲ್ಲಿ ಹೋಗಿ ಲಾಗ್ಔಟ್ ಮಾಡಿ ಬರ್ತೇನಂತ ಉಳಿದವರಿಗೆ ಮಾತು ಕೊಡ್ತಾನೆ. ಸೊ ಆ ಮಾತನ್ನ ಉಳಿಸ್ಕೊಳ್ಳಿಕ್ಕೋಸ್ಕರ ಅವನು ಆ ರಾತ್ರಿ ತನ್ನ ಕೆಲಸ ಎಲ್ಲ ಆದ ನಂತರ ಜೋಶ್ನ ರೂಮ್ಗೆ ಹೋಗ್ತಾನೆ. ಆದರೆ ಅಲ್ಲಿ ಖಾಲಿ ಅವನಿಗೆ ಮಾತ್ರ ಅಲ್ಲ, ನಮಗೆಲ್ಲ ಕೂಡ ಒಂದು ಆಘಾತ ಕಾದಿರುತ್ತೆ. ಅದೇನಂದ್ರೆ ಅಲ್ಲಿ ಜೋಶ್ನ ಕಂಪ್ಯೂಟರ್ ಇದ್ದಿರುವುದಿಲ್ಲ. ಎಲ್ಲಿರ್ಬೋದಂತ ಅವನು ಎಲ್ಲ ಕಡೆ ಹುಡುಕುತ್ತಾ ಜೋಶ್ ಹ್ಯಾಂಗ್ ಮಾಡಿಕೊಂಡು ಸತ್ತಂತ ಆ ರೂಮ್ಗೆ ಹೋಗ್ತಾನೆ. ಅಲ್ಲಿ ಆ ಕೇಬಲ್ ಕ್ರೀಪಿ ರೀತಿಲಿ ಅಲ್ಲಾಡ್ತಿರೋದು ನೋಡಿ ಅವನಿಗೆ ಭಯ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದರ ಪಕ್ಕದಲ್ಲಿದ್ದ ರೂಮಲ್ಲಿ ಯಾವುದೋ ವಾಯ್ಸ್ ಕೇಳಿ ಅವನ ಭಯ ಇನ್ನೂ ಕೂಡ ಜಾಸ್ತಿ ಆಗ್ತದೆ.
ಆದರೂ ಕೂಡ ನೋಡೇ ಬಿಡು ಅಂತ ಲಾಕ್ ಹೊಡೆದು ಒಳಗೋಗ್ತಾನೆ. ರೂಮ್ ಒಳಗೆ ಅವನಿಗೆ ಸ್ಟಾರ್ಟಿಂಗ್ ಅಲ್ಲಿ ಸುತ್ತಮುತ್ತ ಇದ್ದ ರೆಟ್ಟೆ ಬಿಟ್ಟರೆ ಬೇರೆ ಏನು ಕೂಡ ತೋರುದಿಲ್ಲ. ಹಾಗಿರುವಾಗ ಕಬಾಟ ತೀರ ಅವನಿಗೆ ಯಾರೋ ನಿಂತಾಗಿ ಭಾಸವಾಗ್ತದೆ. ನೋಡಿದ್ರೆ ಯಾವುದೊಂದು ಆಕೃತಿ ಇವನ್ ಕಡೆ ಕೈ ಮಾಡ್ತಾ ಬರ್ತಿರುತ್ತೆ. ಇವನಿಗೆ ಹೆದರಿಕೆಯಲ್ಲಿ ಏನ್ ಮಾಡ್ಬೇಕಂತ ಗೊತ್ತಾಗದೆ ಓಡಿ ಹೋಗ್ಲಿಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಎಲ್ಲಾ ಡೋರ್ಗಳು ಕೂಡ ಲಾಕ್ ಆಗಿರುತ್ತೆ. ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಆಕೃತಿ ಜೋಶ್ಗೆ ಮಾಡಿದಾಗೆ ಇವನಿಗೆ ಕೂಡ ಮಾಡಿ ಅವನ ಎಲ್ಲಾ ಫೋರ್ಸ್ ನ ಅಬ್ಸರ್ವ್ ಮಾಡ್ತದೆ. ಅಂಡ್ ಆ ಸೀನ್ ಅಲ್ಲಿಗೆ ಎಂಡ್ ಆಗ್ತದೆ. ಸೊ ನೆಕ್ಸ್ಟ್ ನಲ್ಲಿ ಮ್ಯಾಟಿ ಹಾಗೆ ಉಳಿದವರು ಸ್ಟೋನ್ ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಬಟ್ ಅವನ್ ಮಾತ್ರ ಯಾರು ಕೂಡ ರೆಸ್ಪಾನ್ಸ್ ಮಾಡುದಿಲ್ಲ. ಯಾಕಂದ್ರೆ ಆತ್ಮ ಅವನ ಪೋಸ್ ಮಾಡಿದೆ. ಜಾಸ್ ತರ ಅವನ ಸಾಯೋ ಟೈಮ್ ಕೂಡ ಬಂದಿದೆ ಅಂತ ನಮ್ ಗೊತ್ತಾಗ್ತದೆ. ಕಾದು ಕಾದು ಮ್ಯಾಟಿ ಕೂಡ ಸಾಕಾಗಿರುತ್ತೆ. ನಾನೇ ಖುದ್ದು ಹೋಗಿ ಚೆಕ್ ಮಾಡ್ತೇನಂತ ಅದೇ ಕೂಡ್ಲೆ ರೂಮ್ಗೆ ಹೋಗ್ತಾಳೆ. ಆದ್ರೆ ಈ ಸಲ ಅವಳಿಗೆ ಅಲ್ಲೊಂದು ಆಘಾತ ಕಾದಿರುತ್ತೆ. ಅದೇನಂದ್ರೆ ರೂಮ್ ಅಲ್ಲಿದ್ದ ಎಲ್ಲಾ ತಿಂಗಳು ಕೂಡ ಎಂಟಿ ಆಗಿರುತ್ತೆ. ಇಡೀ ರೂಮಿಗೆ ರೂಮೇ ಖಾಲಿಯಾಗಿ ಹೋಗಿತ್ತು. ಏನಿರ್ಬೋದಂತ ಇವಳು ಆ ಕಡೆ ಈ ಕಡೆ ನೋಡ್ತಿದ್ದಾಗ ಅಲ್ಲಿ ಒಬ್ಬ ಮಹಿಳೆ ಇರೋದು ಗೊತ್ತಾಗ್ತದೆ. ಆ ಮಹಿಳೆ ಬೇರೆ ಯಾರು ಅಲ್ಲ, ಆ ರೂಮ್ ನ ಓನರ್. ಜಾಶ್ ಹೋದ ನಂತರ ಆ ರೂಮ್ ನ ಕ್ಲೀನ್ ಮಾಡಿ ಬಾಡಿಗೆ ಕೊಡ್ಲಿಕ್ಕೆ ರೆಡಿ ಮಾಡ್ತಿದ್ಲು. ಜಾಶ್ ನ ಕಂಪ್ಯೂಟರ್ ಎಲ್ಲಿ ಅಂತ ಮ್ಯಾಟಿ ಕೇಳಿದಾಗ ಅದಕ್ಕೆ ಅವಳು ಹೇಳ್ತಾಳೆ, ಅವನು ರೆಂಟ್ ನ ಹಣ ಕೊಡದೆ ಸತಾಯಿಸ್ತಿದ್ದ, ಅದಕ್ಕೋಸ್ಕರ ನಾನೇ ಮಾರಿಬಿಟ್ಟೆ ಅಂತ. ಯಾರಿಗೆ ಮಾರಿದ್ಲು ಅವನ ಅಡ್ರೆಸ್ ನ ಅವಳಿಗೆ ಕೊಡ್ತಾಳೆ. ಆ ಕಂಪ್ಯೂಟರ್ ನ ಪರ್ಚೇಸ್ ಮಾಡಿದ ವ್ಯಕ್ತಿ ಹೆಸರು ಡೆಕ್ಸ್ಟರ್ ಅಂತ. ಸೊ ಅದೇ ಕೂಡ್ಲೆ ಮ್ಯಾಟಿ ಹೋಗಿ ಅವನ ಮೀಟ್ ಆಗಿ ಗದರಿಸಿ ಕೇಳ್ತಾಳೆ, ಯಾಕೆ ಮೆಸೇಜ್ ಮಾಡ್ತೀಯ ಅಂತ. ಆವಾಗ ಡೆಕ್ಸ್ಟರ್ ಕಾರ್ ಒಳಗಿದ್ದ ಇನ್ನೂ ಕೂಡ ಇನ್ಸ್ಟಾಲ್ ಮಾಡದ ಆ ಕಂಪ್ಯೂಟರ್ ನ ತೋರಿಸ್ತಾನೆ. ಅಂದ್ರೆ ಕಂಪ್ಯೂಟರ್ ಇನ್ನೂ ಕೂಡ ಆನ್ ಆಗಿಲ್ಲ. ಹಾಗಾದ್ರೆ ಮೆಸೇಜ್ ಮಾಡಿದ್ಯಾರು? ಅವಳಿಗೆ ಇನ್ನೂ ಕೂಡ ಆಶ್ಚರ್ಯ ಆಗಿ ಅಲ್ಲಿಂದ ವಾಪಸ್ ಹೋಗ್ತಾಳೆ. ಅವಳ ಅಷ್ಟು ಮಾತನ್ನ ಕೇಳಿ ಅವನಿಗೆ ಒಂದ್ ರೀತಿಯ ಕುತೂಹಲ ಆಗಿ ಅದೇ ಕೂಡ್ಲೆ ಆ ಸಿಸ್ಟಮ್ ನ ಇನ್ಸ್ಟಾಲ್ ಮಾಡಿ ಆನ್ ಮಾಡ್ತಾನೆ. ಆನ್ ಮಾಡ್ತಿದ್ದಾಗಲೇ ಸ್ಕ್ರೀನ್ ಮೇಲೆ ಒಂದು ಮೆಸೇಜ್ ಬರ್ತದೆ, ಡೂ ಯು ವಾಂಟ್ ಟು ಮೀಟ್ ಅ ಗೋಸ್ಟ್ ಅಂತ. ಹಾಗೆ ಹಲವಾರು ವ್ಯಕ್ತಿಗಳ ಸೂಸೈಡ್ ವಿಡಿಯೋಗಳು ಅದರಲ್ಲಿದ್ದಿರುತ್ತೆ. ನೆಕ್ಸ್ಟ್ ನಲ್ಲಿ ಮ್ಯಾಟಿಗೆ ಜಾಶ್ ಅವನು ಸಾಯೋ ಮುಂಚೆ ಕಳಿಸಿಕೊಟ್ಟಂತ ಒಂದು ಪಾರ್ಸಲ್ ಸಿಗ್ತದೆ. ಅಂಡ್ ಅದರಲ್ಲಿ ಹಲವಾರು ರೆಡ್ ಟೇಪ್ ಇದ್ದಿರುತ್ತೆ. ಅಂಡ್ ಆ ಪಾರ್ಸಲ್ ಮೇಲೆ ದೆ ಕೀಪ್ ದೆಮ್ ಅವೇ ಅಂತ ಬರೆದಿರುತ್ತೆ. ಅಂದ್ರೆ ಈ ರೆಡ್ ಟೇಪ್ ಗಳಿಗೆ ಆ ದೆವ್ವಗಳು ಹೆದರುತ್ತೆ ಅಂತ. ನಿಮ್ಗೆ ನೆನಪಿದ್ರೆ ಸ್ಟೋನ್ ಜಾಶ್ ಮನೆಗೆ ಭೇಟಿ ಕೊಟ್ಟಾಗ ನಾವು ಅವನ ರೂಮ್ ಇಡೀ ಈ ಟೇಪ್ ಗಳನ್ನ ನೋಡಿದ್ವಿ. ಅದರ ನೆಕ್ಸ್ಟ್ ನಲ್ಲಿ ಮ್ಯಾಟಿ ತನ್ನ ಫ್ರೆಂಡ್ ಒಟ್ಟಿಗಿದ್ದಾಗ ಅಲ್ಲಿಗೆ ಡೆಕ್ಸ್ಟರ್ ಬಂದು ಜಾಶ್ ಆಗಿ ಅವನ ಕಂಪ್ಯೂಟರ್ ಬಗ್ಗೆ ಮಾತಾಡ್ಬೇಕಂತ ಅವಳನ್ನ ಸೀದಾ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಹಾಗೆ ಕಂಪ್ಯೂಟರ್ ನ ಆನ್ ಮಾಡಿ ಕೆಲವೊಂದು ಸೂಸೈಡ್ ವಿಡಿಯೋಗಳನ್ನ ತೋರಿಸ್ತಾ ಹೋಗ್ತಾನೆ. ಅದರಿಂದ ಡಿಸ್ಟರ್ಬ್ ಆದ ಮ್ಯಾಟಿ ಅಲ್ಲಿಂದ ವಾಪಸ್ ಹೋಗ್ತಾಳೆ. ಅಲ್ಲಿಂದ ಹೊರಟು ಬಸ್ ಅಲ್ಲಿ ಹೋಗುವಾಗ ಅವಳಿಗೆ ಅದೇ ರೀತಿಯ ಆತ್ಮಗಳು ಮತ್ತೆ ಕಾಣಿಸಿಕೊಳ್ತದೆ. ಇವನ್ ಮನೇಲಿದ್ದಾಗ ಕೂಡ ಅದೇ ರೀತಿ ಆತ್ಮಗಳು ಹೆದರಿಸಿ ಮತ್ತೆ ಮಾಯವಾಗ್ತದೆ. ಸೊ ಟೋಟಲಿ ಹೇಳಬೇಕಂದ್ರೆ ಆತ್ಮಗಳು ಮ್ಯಾಟಿ ಹಿಂದೆ ಬಿದ್ದಿರ್ಬೋದಂತ ನಮಗೆ ಅನುಮಾನ ಬರೋಕೆ ಶುರುವಾಗ್ತದೆ. ಇದರಿಂದ ಹೇಗಾದರೂ ಮಾಡಿ ಪಾರಾಗಬೇಕು, ಅದಕ್ಕೆ ಸಹಾಯ ಕೇಳಬೇಕಂತ ಅವಳು ತನ್ನ ಟೀಚರ್ ಆದ ವಾಟರ್ಸನ್ ಅವರನ್ನ ಮೀಟ್ ಮಾಡ್ತಾಳೆ. ಅಂದ್ರೆ ಇದಕ್ಕೆಲ್ಲ ಕಾರಣ ಆತ್ಮಗಳು ಇರ್ಬೋದಂತ. ಆದ್ರೆ ಅವನ್ ಮಾತ್ರ ಅದ್ರ ಬಗ್ಗೆ ಸೀರಿಯಸ್ ಆಗಿ ತಗೊಳ್ದೆ ಅಲ್ಲಿಂದ ವಾಪಸ್ ಹೋಗ್ತಾನೆ. ಅದೊಂದು ರೀತಿಯ ಸಮಸ್ಯೆ. ಆದ್ರೆ ಮತ್ತೊಂದು ಸಮಸ್ಯೆ ಇಡೀ ದೇಶವನ್ನ ಹಬ್ಬಿರುತ್ತೆ. ಅದೇನಂದ್ರೆ ದೇಶದ ಆಲ್ಮೋಸ್ಟ್ ಎಲ್ಲಾ ಜನಗಳು ಕೂಡ ಜಾಸ್ ತರನೇ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತಿದ್ದಾರೆ. ಅದಕ್ಕೆಲ್ಲ ಕಾರಣ ಕಂಪ್ಯೂಟರ್ ಅಂತ ಟಿವಿಲಿ ನ್ಯೂಸ್ ಬರ್ತಿರುತ್ತೆ. ನೆಕ್ಸ್ಟ್ ನಲ್ಲಿ ಕಂಪ್ಯೂಟರ್ ಮುಂದೆ ಕೂತು ಟಿಮ್ ಸ್ಟೋನ್ ಗೆ ಮೆಸೇಜ್ ಮಾಡ್ತಿರ್ತಾನೆ, ಲೈಕ್ ಎಲ್ಲಿದ್ದೀಯಾ, ಯಾಕೆ ಸಿಕ್ತಿಲ್ಲ ಅಂತ. ಆ ಕ್ಷಣಕ್ಕೆ ಸ್ಕ್ರೀನ್ ಮೇಲೆ ಒಂದು ಮೆಸೇಜ್ ಬರ್ತದೆ, ಡೂ ಯು ವಾಂಟ್ ಟು ಮೀಟ್ ಅ ಗೋಸ್ಟ್ ಅಂತ. ಅದರ ಮೇಲೆ ಕ್ಲಿಕ್ ಮಾಡಿದ್ದೆ ತಡ ಸ್ಟೋನ್ ನ ಕೆಲವು ಕ್ರೀಪ್ ಇಮೇಜ್ ಗಳು ಅಲ್ಲಿ ಮೂಡಿ ಬರುತ್ತೆ. ಸೊ ಅವನಿಗೆ ಗೊತ್ತಾಗುತ್ತೆ ಸ್ಟೋನ್ ಅಪಾಯದಲ್ಲಿ ಇದ್ದಾನಂತ. ಹೇಗಾದ್ರೂ ಮಾಡಿ ಅವನ ಕಾಪಾಡ್ಬೇಕಂತ ಸೀದಾ ಅವನ ರೂಮ್ಗೆ ಹೋಗ್ತಾನೆ. ಅವನ ರೂಮ್ ಅಲ್ಲಿದ್ದ ಎಲ್ಲಾ ತಿಂಗಳು ಕೂಡ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುತ್ತೆ. ಸ್ಟೋನ್ ಇಲ್ಲಿ ಅಂತ ಹುಡುಕ್ತಿರುವಾಗ ವಿಯರ್ಡ್ ರೀತಿಯಲ್ಲಿ ಆನ್ ಆಗಿರೋ ಕಂಪ್ಯೂಟರ್ ಹಾಗೆ ಅದರಲ್ಲಿ ಮೂಡಿ ಬರ್ತಿರೋ ಸ್ಟೋನ್ ನ ಇಮೇಜ್ ಗಳು ಅವನಿಗೆ ತೋರಿ ಬರುತ್ತೆ. ಅದಲ್ಲದೆ ಗೋಡೆ ಹತ್ತಿರ ಸ್ಟೋನ್ ಫುಲ್ ಆತ್ಮಗಳಿಂದ ಪೊಸೆಸ್ ಆಗ್ತಿರೋದನ್ನ ಕಂಡು ಹೆಲ್ಪ್ ಮಾಡ್ಲಿಕ್ಕೆ ಹೋಗ್ತಾನಾದ್ರೂ ಏನು ಕೂಡ ಯೂಸ್ ಆಗದೆ ಅವನಲ್ಲೇ ಸತ್ತೋಗ್ತಾನೆ. ದೆನ್ ಅದೇ ಕೂಡಲೇ ಟೀಮ್ ಅಲ್ಲಿಂದ ಓಡಿ ಹೋಗಿ ಮನೆಯ ವಿಂಡೋಗಳಿಗೆ ಟೇಪ್ ಗಳನ್ನ ಸೀಲ್ ಮಾಡ್ತಾನೆ. ಯಾಕಂದ್ರೆ ಅವನಿಗೆ ಗೊತ್ತು ನೆಕ್ಸ್ಟ್ ಇನ್ನು ನನ್ನ ಟರ್ನ್ ಅಂತ. ಟೇಪ್ ಎಲ್ಲ ಹಾಕಿದ ನಂತರ ಅವನು ಡೋರ್ ನ ಹೋಲ್ ಮೂಲಕ ಹೊರಗೆ ಬಗ್ಗಿ ನೋಡ್ತಾನೆ. ಅಲ್ಲಿ ನಿಂತಿದ್ದ ಆತ್ಮ ಅಲ್ಲಿದ್ದ ಗ್ಲಾಸ್ ನ ಒಡೆದು ಅವನ ಕಣ್ಣುಗಳಿಗೆ ತಾಗಿ ಹಲ್ಲೆ ಮಾಡ್ತದೆ. ನಿಧಾನವಾಗಿ ಒಬ್ಬೊಬ್ಬರ ನಿಧಾನವಾಗ್ತಾ ಬರ್ತಿದೆ.
ಇನ್ನುಳಿದವರು ಟೀಚರ್ ವಾಟರ್ಸನ್ ಅವರು. ನೆಕ್ಸ್ಟ್ ಅಲ್ಲಿ ನಮಗೆ ವಾಟರ್ಸನ್ ಅವರು ರಾತ್ರಿ ಹೊತ್ತಲ್ಲಿ ವರ್ಕ್ ಮಾಡ್ತಾ ಇರುವುದನ್ನ ತೋರಿಸ್ತಾರೆ. ಆವಾಗ ಇದ್ದಕ್ಕಿದ್ದಾಗೆ ಅವರ ಕಂಪ್ಯೂಟರ್ ಅಲ್ಲಿ ಅದೇ ಮೆಸೇಜ್ ಬಂದು ಅವರು ಕೂಡ ಆತ್ಮಕ್ಕೆ ಬಲಿಯಾಗ್ತಾರೆ. ಈ ಕಡೆ ಇವನ್ ಮ್ಯಾಟೆ ಕೂಡ ಅದೇ ರೀತಿಯ ಎಕ್ಸ್ಪೀರಿಯನ್ಸ್ ಆಗ್ತದೆ. ಆದ್ರೆ ಎಲ್ಲಗಳು ಸ್ಮಾರ್ಟ್ ಆಗಿ ಮೂವ್ ಆಗಿ ಕೇಬಲ್ ನ ಡಿಸ್ಕನೆಕ್ಟ್ ಮಾಡ್ತಾಳೆ. ಯಾಕಂದ್ರೆ ಅವಳಿಗೆ ಗೊತ್ತು ಆತ್ಮಗಳು ಬರುವುದು ಕೇಬಲ್ ಮೂಲಕ ಅಂತ. ಇದೆಲ್ಲ ನೋಡಿ ಅವಳಿ ಕೂಡ ಸಾಕಾಗಿರುತ್ತೆ. ಇದರಿಂದ ಹೇಗೆ ಪಾರುವುದಂತ ಯೋಚನೆ ಮಾಡ್ತಿರುವಾಗ ಅವಳ ತಲೆಗೆ ಬಂದಿದ್ದು ಡೆಕ್ಸ್ಟರ್. ಸೊ ಅದೇ ಕೂಡಲೇ ಅವನ ಹತ್ರ ಹೋಗಿ ಸಹಾಯವನ್ನ ಬೇಡ್ಕೋತಾಳೆ. ಆವಾಗ ಅವನ್ ಹೇಳ್ತಾನೆ ಇದಕ್ಕೆಲ್ಲ ಕಾರಣ ಬೇರೆ ಯಾರು ಅಲ್ಲ, ಜಾಶ್ ಆಗಿ ಅವನ ಫ್ರೆಂಡ್ ಆದ ಜಿಗ್ಲರ್ ಆಗಿ ಅವರು ಮಾಡಿದಂತ ಒಂದು ಎಕ್ಸ್ಪೆರಿಮೆಂಟ್, ಅದರ ಹೆಸರು ರೇಡಿಯೋ ಫ್ರೀಕ್ವೆನ್ಸಿ ಅಂತ. ಅದರ ಒಂದು ಸೈಡ್ ಎಫೆಕ್ಟ್ ಇಂದ ಆತ್ಮಗಳು ನಮ್ಮ ಲೋಕಕ್ಕೆ ಬಂದಿದೆ. ಬಟ್ ಏನ್ ಕತೆ ಅಂತ ಗೊತ್ತಿಲ್ಲ. ಅದನ್ನ ಸ್ಟಾಪ್ ಮಾಡ್ಲಿಕ್ಕಂತ ಜಾಶ್ ಒಂದು ವೈರಸ್ ನ ಕಂಡುಹಿಡಿದಿದ್ದ. ಇದೇ ಆ ವೈರಸ್ ಅಂತ ಚಿಪ್ರಿತಿರೋ ವಸ್ತುನ ಅವನು ಮ್ಯಾಟಿಗೆ ತೋರಿಸ್ತಾನೆ. ಅದಲ್ಲದೆ ಆ ದಿನ ಜಾಶ್ ಲೈಬ್ರರಿಗೆ ಹೋಗಿದ್ದು ಇದ್ರ ಬಗ್ಗೆ ಜಿಗ್ಲರ್ಗೆ ಹೇಳೋಕೆ ಅಂತ ಮಾತನ್ನ ನಿಲ್ಲಿಸ್ತಾನೆ. ಅಂಡ್ ಆ ಸೀನ್ ಅಲ್ಲಿಗೆ ಎಂಡ್ ಆಗಿ ನೆಕ್ಸ್ಟ್ ಸೀನ್ ಅಲ್ಲಿ ನಮಗೆ ವಾಷಿಂಗ್ ಮಿಷಿನ್ ಅಲ್ಲಿ ಬಟ್ಟೆ ಹಾಕ್ತಿರೋ ಈಜಿನ ತೋರಿಸ್ತಾರೆ. ಇದ್ದಕ್ಕಿದ್ದಾಗೆ ಒಳಗಿದ್ದ ಬಟ್ಟೆ ಎಲ್ಲ ಹೊರಗೆ ಬೀಳೋಕೆ ಶುರುವಾಗ್ತದೆ. ಇವಳು ಏನಾಗ್ತಿದೆ ಅಂತ ಚೆಕ್ ಮಾಡೋಕೆ ಹೋಗಿ ನೋಡ್ತಾಳೆ. ಅಲ್ಲಿ ಆವಾಗ ಅಲ್ಲಿದ್ದ ಒಂದು ಆತ್ಮ ಇವಳ ಮೇಲೆ ಒಮ್ಮೆಲೆ ಎರಗಿ ಅವಳನ್ನ ಪೊಸೆಸ್ ಮಾಡಿಬಿಡ್ತದೆ. ರಾತ್ರಿ ಟೈಮಲ್ಲಿ ಮ್ಯಾಟಿ ಮನೆಗೆ ವಾಪಸ್ ಆಗ್ತಾಳೆ. ಏಜಿ ಎಲ್ಲಿ ಅಂತ ಹುಡುಕ್ತಿರುವಾಗ ಏಜಿ ಬೆಡ್ ಮೇಲೆ ಆತ್ಮಗಳಿಂದ ಪೊಸೆಸ್ ಆಗಿ ಮಲಗಿರ್ತಾಳೆ. ಲೈಕ್ ಅವಳ ಬಾಡಿ ಇಡೀ ಸುಟ್ಟೋದ ರೀತಿಯಲ್ಲಿ ಇದ್ದಿರುತ್ತೆ. ಆವಾಗ ಏಜಿ ಮ್ಯಾಟಿನ ಹತ್ತಿರ ಕರೆದು ನಾನು ಆ ಗೋಸ್ಟ್ನ ನೋಡಿದ್ದೇನೆ, ನನ್ನ ಸಾವಿನ್ನೂ ಖಚಿತ ಅಂತ ಹೇಳ್ತಾಳೆ. ನಿಂಗೇನು ಆಗಲ್ಲಂತ ಮ್ಯಾಟಿ ಅವಳಿಗೆ ಸಮಾಧಾನ ಮಾಡಿಸಿ ಪೊಲೀಸ್ಗೆ ಕಾಲ್ ಮಾಡಲಿಕ್ಕೆ ಟ್ರೈ ಮಾಡ್ತಾಳೆ. ಆದರೆ ಆ ಕಡೆ ಸ್ಟೇಷನ್ ಅಡಿ ಖಾಲಿಯಾಗಿರುವುದನ್ನು ನಮಗೆ ತೋರಿಸ್ತಾರೆ. ಅಂದ್ರೆ ದೇಶಡಿ ಆತ್ಮಗಳು ಹಬ್ಬಿ ಇಂಟರ್ನೆಟ್ ಮೂಲಕ ಎಲ್ಲರನ್ನೂ ಕೊಲ್ತಿದೆ ಅಂತ. ನೋಡ್ತಾ ನೋಡ್ತಿದ್ದಾಗಿ ಮ್ಯಾಟಿ ಕಣ್ಮುಂದೆ ಏಜಿ ಸತ್ತೋಗ್ತಾಳೆ. ಈ ಕಡೆ ಹೇಗೋ ಮಾಡಿ ಡೆಕ್ಸ್ಟರ್ ಜಿಗ್ಲರ್ ನ ಅಡ್ರೆಸ್ ಫೈಂಡ್ ಮಾಡಿ ಮ್ಯಾಟಿ ಒಟ್ಟಿಗೆ ಅಲ್ಲಿ ಹೋಗ್ತಾನೆ. ಅವನ ರೂಮಿಡಿ ರೆಡ್ ಟೇಪ್ ಆಗಿ ಲೈಟ್ಗಳಿಂದ ತುಂಬಿ ಹೋಗಿರುತ್ತೆ. ಇದೆಲ್ಲ ಏನು ಅಂತ ಕೇಳಿದಾಗ ಅವನು ಹೇಳ್ತಾನೆ, ಜಾಶ್ ಆಗಿ ನಾವಿಬ್ಬರು ಸೇರಿ ಒಂದು ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಿದ್ವಿ. ಹಾಗೆ ವರ್ಕ್ ಮಾಡ್ತಿರುವಾಗ ಇಡೀ ವರ್ಲ್ಡಲ್ಲೇ ಎಕ್ಸಿಸ್ಟ್ ಇಲ್ದಿರೋ ಒಂದು ಫ್ರೀಕ್ವೆನ್ಸಿ ಬಗ್ಗೆ ನಮಗೆ ಗೊತ್ತಾಗ್ತದೆ. ನಮಗೆ ಅರಿವಿಲ್ಲದೆ ನಾವು ಅದನ್ನ ಬ್ರೇಕ್ ಮಾಡ್ತೇವೆ. ಆಮೇಲೆ ಗೊತ್ತಾದ ವಿಷಯ ಅಂದರೆ ಆ ಫ್ರೀಕ್ವೆನ್ಸಿ ಏನಿದೆ ಅದು ನಮ್ಮ ಲೋಕ ಹಾಗೆ ದೇವದ ಲೋಕ ಮಧ್ಯೆ ಇರೋ ಒಂದು ಬ್ಯಾರಿಯರ್ ಇದ್ದಾಗೆ. ನಾವದನ್ನ ಬ್ರೇಕ್ ಮಾಡಿದ ಕಾರಣ ದೆವ್ವಗಳು ನಮ್ಮ ಲೋಕಕ್ಕೆ ಬಂದಿದೆ, ಹೀಗೆಲ್ಲ ಆಗ್ತಿದೆ ಅಂತ ಅವನು ಮಾತ ನಿಲ್ಲಿಸ್ತಾನೆ. ಆವಾಗ ಡೆಕ್ಸ್ಟರ್ ಜಾಶ್ ಕಂಡುಹಿಡಿದ ವೈರಸ್ ನ ತೋರಿಸಿ ಇದರಿಂದ ಎಲ್ಲವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ, ಮೇನ್ ಸರ್ವರ್ ಎಲ್ಲಿದೆ ಅಂತ ಕೇಳಿದಾಗ ಅವನು ಬೇಸ್ಮೆಂಟ್ ಅಲ್ಲಿ ಇದೆ ಅಂತಾನೆ. ಸೊ ಅದೇ ಕೂಡಲೇ ಡೆಕ್ಸ್ಟರ್ ಆಗಿ ಮ್ಯಾಟಿ ಬೇಸ್ಮೆಂಟ್ಗೆ ಹೋಗ್ತಾರೆ. ದೆನ್ ಅಲ್ಲೇ ಇದ್ದ ಲಿಫ್ಟ್ ಮೂಲಕ ಹೋಗ್ಬೇಕು ಅನ್ನಷ್ಟಲ್ಲಿ ಸಿಗ್ನಲ್ ರೀತಿರುವ ಆತ್ಮಗಳು ಅಲ್ಲಿಗೆ ಬಂದು ಡೆಕ್ಸ್ಟರ್ಗೆ ಅಡ್ಡವಾಗ್ತದೆ. ಸೊ ಬೇರೆ ದಾರಿಲ್ಲದೆ ಮ್ಯಾಟಿ ಒಬ್ಬಳೆ ಮೇಲೋಗ್ತಾಳೆ. ಆದ್ರೆ ಆಶ್ಚರ್ಯ ಅಂದ್ರೆ ಅಲ್ಲಿದ್ದ ಮೇನ್ ಪಿಸಿಗಳಲ್ಲಿ ಬರೀ ಅವಳದ ಇಮೇಜ್ ಬರ್ತಿರುತ್ತೆ. ದೆನ್ ಅವಳಿಗೆ ಗೊತ್ತಾಗ್ತದೆ ಇವುಗಳನ್ನ ಸ್ಟಾಪ್ ಮಾಡೋದು ತುಂಬಾ ಕಷ್ಟ ಅಂತ. ಹಾಗೆ ಯೋಚನೆ ಮಾಡ್ತಿರುವಾಗ ಅಲ್ಲಿದ್ದ ಆತ್ಮಗಳು ಜಾಶ್ನ ಆತ್ಮನ ಯೂಸ್ ಮಾಡಿಕೊಂಡು ಅವಳನ್ನ ಪೊಸೆಸ್ ಮಾಡಲಿಕ್ಕೆ ಟ್ರೈ ಮಾಡ್ತದೆ. ಆ ಕ್ಷಣಕ್ಕೆ ಡೆಕ್ಸ್ಟರ್ ಅಲ್ಲಿ ಬಂದು ಅವಳನ್ನ ಕಾಪಾಡಿ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಆಮೇಲೆ ಡೆಕ್ಸ್ಟರ್ ಒಬ್ಬನೇ ಹೋಗಿ ಮೇನ್ ಪೀಸಿಗೆ ಜಾಶ್ ಮಾಡಿದ ವೈರಸ್ ನ ಇಂಜೆಕ್ಟ್ ಮಾಡಿ ಸ್ಟಾಪ್ ಮಾಡಲಿಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಯಾವಾಗ ಅಸಾಧ್ಯ ಅಂತ ಅವನಿಗೆ ಗೊತ್ತಾಗುತ್ತೋ ಮ್ಯಾಟಿನ ಕರ್ಕೊಂಡು ಹೊರಗೆ ಹೋಗ್ತಾನೆ. ಹೊರಗೆ ನೋಡಿದ್ರೆ ಇಡೀ ಸಿಟಿಗೆ ಸಿಟಿ ಆತ್ಮಗಳಿಂದ ನಾಶವಾಗಿ ಹೋಗಿರುತ್ತೆ. ಸೊ ಬೆಟರ್ ನಾವು ನೆಟ್ವರ್ಕ್ ಇಲ್ದಿರೋ ಪ್ಲೇಸ್ಗೆ ಹೋಗ್ಬೇಕಂತ ಅಂತ ಪ್ಲೇಸ್ ನ ಫೈಂಡ್ ಮಾಡಿ ಅಲ್ಲಿಗೆ ಹೋಗ್ತಾರೆ. ಮೂವಿಯ ಲಾಸ್ಟ್ ನಲ್ಲಿ ಜಾಶ್ ನ ರೂಮ್ ನ ವಿಂಡೋ ಹತ್ತಿರ ಅವನ ಆತ್ಮ ನಿಂತಿರುವುದು ನಮಗೆ ತೋರಿಸ್ತಾರೆ. ಅಂಡ್ ಮೂವಿ ಅಲ್ಲಿಗೆ ಎಂಡ್ ಆಗ್ತದೆ. ಸಿಂಪಲ್ ಆಗಿ ಬೆಸ್ಟ್ ಕತಿರೋ ಮೂವಿ ಇದು. ಯಾವುದೇ ಕಾರಣಕ್ಕೂ ಇದನ್ನ ಮಿಸ್ ಮಾಡ್ಕೋಬೇಡಿ. ಒಂದ್ ವೇಳೆ ನೋಡದೇ ಇದ್ರೆ ಈಗಲೇ ಹೋಗಿ ನೋಡಿ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.